ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಿಲ್ಪಾ ರಾಠೋಡ್ ನಾನು ನಿಮಗೆ ಟಿ ಟಿ ಮ್ಯಾಥಮೆಟಿಕ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಒಂದು ಮಗು ಗಣಿತದಲ್ಲಿ ಔಪಚಾರಿಕ ಶಿಕ್ಷಣ ಕ್ರಮಕ್ಕೆ ಒಳಪಡುವ ಮುಂಚೆ ಉತ್ತರ ಮೂರ್ತ ಪ್ರಶ್ನೆಗಳನ್ನು ಕೇಳುತ್ತದೆ ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯಕರಣ ಮಾಡುವ ಗಣಿತದ ಕ್ರಮ ಉತ್ತರ ಅನುಗಮನ ಪದ್ಧತಿ ಆಗಿದೆ ಅನುಗಮನ ಪದ್ಧತಿ ಎಂದರೆ ಮೊದಲಿಗೆ ಉದಾಹರಣೆಯನ್ನು ವಿವರಣೆ ನೀಡಿ ನಂತರ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂದರೆ ವಾಕ್ಯದ ಎಕ್ಸ್ಪ್ಲೆನೇಷನ್ ಅನ್ನು ನೀಡುತ್ತದೆ ಇದಕ್ಕೆ ನಾವು ಅನುಗಮನ ಪದ್ಧತಿ ಎನ್ನುತ್ತೇವೆ ಗಣಿತ ತರಗತಿಯಲ್ಲಿ ಅವಧಾನವನ್ನು ಹೆಚ್ಚಿಸುವ ಒಂದು ಪರಿಣಾಮಕಾರಿ ಮಾರ್ಗವೆಂದರೆ ಉತ್ತರ ಗ್ರಹಿಕೆಯನ್ನು ಪರೀಕ್ಷಿಸುವ ಪ್ರಶ್ನೆಗಳನ್ನು ಆಗಾಗ ಕೇಳುವುದು ವಿದ್ಯಾರ್ಥಿಗಳ ಗಣಿತ ಕಲಿಕೆಯಲ್ಲಿ ಯಶಸ್ಸನ್ನು ನಿರ್ಧರಿಸುವ ಅಂಶ ಯಾವುದು ಉತ್ತರ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ದಕ್ಷತೆ ಮತ್ತು ಸಾಮರ್ಥ್ಯದಿಂದ ಇರಬೇಕು ಗಣಿತದಲ್ಲಿ ಅಭ್ಯಾಸ ಲೆಕ್ಕಗಳನ್ನು ಮನೆ ಪಾಠಕ್ಕೆ ನೀಡುವುದರ ಮುಖ್ಯ ಪ್ರಯೋಜನ ಯಾವುದು ಉತ್ತರ ಒಂದು ಸಮಸ್ಯೆಯನ್ನು ಪರಿಹರಿಸುವುದನ್ನು ವೈಯಕ್ತಿಕರಣಗೊಳಿಸುತ್ತದೆ ಗಣಿತದ ಕಲಿಕೆಯಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಮಾಪನಗಳ ಎರಡಕ್ಕೂ ಅವಕಾಶ ಕಲ್ಪಿಸುವ ಒಂದು ವಿಧಾನಕ್ಕೆ ನಲಿಕಲಿ ವಿಧಾನ ಎನ್ನುತ್ತೇವೆ ಗಣಿತದ ಕಲಿಕಾ ಮಾಪನದಲ್ಲಿ ಒತ್ತು ನೀಡಬೇಕಾಗಿರುವ ಅಂಶ ಉತ್ತರ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಅನುಸರಿಸುವ ಪ್ರಕ್ರಿಯಾ ಸಾಮರ್ಥ್ಯಗಳು ರಾಷ್ಟ್ರೀಯ ಪಠ್ಯಕ್ರಮ ನೆಲಗಟ್ಟು ಅನುಸಾರ ಪ್ರಾಥಮಿಕ ಹಂತದಲ್ಲಿ ಗಣಿತ ಪಠ್ಯಕ್ರಮವು ಹೀಗಿರಬೇಕು ಉತ್ತರ ಜ್ಞಾನಾತ್ಮಕ ಅಂಶಗಳು ಮತ್ತು ಪರಿಕಲ್ಪನೆಗಳನ್ನು ಬಳಸುವಂತಿರಬೇಕು ಪ್ರಾಥಮಿಕ ಹಂತದಲ್ಲಿ ಗಣಿತ ಬೋಧನೆಗೆ ಸಂಬಂಧಿಸಿದಂತೆ ಶಿಕ್ಷಕರು ಎದುರಿಸುವ ಪ್ರಮುಖ ಸಮಸ್ಯೆ ಉತ್ತರ ವಿವಿಧ ಬೋಧನಾ ವಿಧಾನಗಳನ್ನು ಅನುಸರಿಸಲು ಸೂಕ್ತವಾದ ತರಬೇತಿ ಇಲ್ಲದಿರುವುದರಿಂದ ಗಣಿತವನ್ನು ಸಂಕೇತಗಳ ಭಾಷೆಯೆಂದು ಪರಿಗಣಿಸುವುದು ಪ್ರಮುಖ ಅನುಕೂಲತೆ ಉತ್ತರ ಇತರ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ತಳಹದಿಯನ್ನು ಒದಗಿಸುತ್ತದೆ ಗಣಿತ ಬೋಧನಾ ವಿಧಾನದಲ್ಲಿ ಪ್ರಾಯೋಗಿಕ ಶ್ರಮದ ಬೋಧನೆಗೆ ಅವಕಾಶ ಒದಗಿಸುವ ವಿಧಾನ ಉತ್ತರ ಸಂಶೋಧನಾ ವಿಧಾನವಾಗಿದೆ ಯೋಜನಾ ಪದ್ಧತಿ ಅವಲಂಬಿತವಾಗಿರುವ ತತ್ವಶಾಸ್ತ್ರದ ಶಾಲೆ ಉತ್ತರ ಪ್ರಾಯೋಗಿಕ ಶಾಲೆ ಆಗಿದೆ ನೈದಾನಿಕ ಪರೀಕ್ಷೆ ಹೆಚ್ಚು ಒತ್ತು ಕೊಡುವ ಪ್ರಮುಖ ಅಂಶ ಉತ್ತರ ಪರಿಹಾರ ಬೋಧನೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಆಕೃತಿಗಳ ರಚನೆ ಮಾಡಿ ಅವುಗಳ ಕೋನಗಳನ್ನು ಅಳೆದು ನಂತರ ಶೃಂಗಾಭಿಮುಖ ಕೋನಗಳ ಸಮವಾಗಿದೆ ಎಂದು ಗಮನಿಸುತ್ತಾರೆ ಈ ಸನ್ನಿವೇಶದಲ್ಲಿ ಹ್ಯಾಲಿಯವರ ಪ್ರಕಾರ ಉಂಟಾದ ಕಲಿಕಾ ಮಟ್ಟ ಉತ್ತರ ವಿಶೇಷಣ ಪಟ್ಟು ಯೋಜನಾ ಪದ್ಧತಿಯಲ್ಲಿ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ ಉತ್ತರ ಮಾಡುತ್ತಕಲಿ ತತ್ವವಾಗಿದೆ ಸಮುದಾಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಯಾವ ವಿಷಯವನ್ನು ಚೆನ್ನಾಗಿ ಬೋಧಿಸಬಹುದು ಉತ್ತರ ಸಮೀಕರಣಗಳನ್ನು ಬೋಧಿಸಬಹುದು ವೃತ್ತಗಳನ್ನು ಕೂಡ ಬೋಧಿಸಬಹುದು ಬ್ಯಾಂಕಿಂಗ್ ವಿಷಯಗಳನ್ನು ಕೂಡ ಸಮುದಾಯ ಸಂಪನ್ಮೂಲಗಳಾಗಿ ಬೋಧಿಸಬಹುದು ಮತ್ತೆ ನಕ್ಷೆಗಳನ್ನು ಕೂಡ ಸಮುದಾಯ ಸಂಪನ್ಮೂಲ ವಿಷಯವಾಗಿ ಬೋಧಿಸಬಹುದು ಮನುಕ್ರಿಯಾ ವಲಯದಲ್ಲಿ ಕಂಡು ಬರುವ ಉದ್ದೇಶ ಉತ್ತರ ಕೌಶಲ್ಯದಿಂದ ವಿದ್ಯಾರ್ಥಿಗಳಿಗೆ ವರ್ಷದ ಕೊನೆಯಲ್ಲಿ ಕೈಗೊಳ್ಳುವ ಮೌಲ್ಯಮಾಪನ ಎಂದರೆ ಉತ್ತರ ಸಂಕಲನಾತ್ಮಕ ಮೌಲ್ಯಮಾಪನವನ್ನೇ ನಾವು ಕೊನೆಯಲ್ಲಿ ಕೈಗೊಳ್ಳುವ ಮೌಲ್ಯಮಾಪನ ಎನ್ನುತ್ತೇವೆ ಉತ್ತರ ಸಂಕಲನಾತ್ಮಕ ಮೌಲ್ಯಮಾಪನ ಪರಿಷ್ಕೃತ ಬ್ಲೂಮರ್ ವರ್ಗೀಕರಣದಲ್ಲಿ ಹೊಸದಾಗಿ ಸೇರಿರುವ ಅಂಶ ಯಾವುದು ಇಲ್ಲಿ ಹೊಸದಾಗಿ ಸೇರಿರುವ ಅಂಶ ಯಾವುದಂತ ಕೇಳಿದ್ದಾರೆ ಉತ್ತರ ಸೃಷ್ಟಿಸುವುದು ಜೆಎಸ್ ಬ್ರೂನರ್ ಅವರ ಕಲಿಕಾ ಪ್ರಕ್ರಿಯೆ ಸಂಬಂಧಿಸದೆ ಇರುವ ಅಂಶ ಸಂಬಂಧಿಸದೆ ಇರುವ ಅಂಶ ಯಾವುದು ಅಂತ ಕೇಳಿದ್ದಾರೆ ಉತ್ತರ ಔಪಚಾರಿಕ ಪ್ರಾಧೀನ್ಯತೆದ ಹಂತ ಇಡೀ ವಿಶ್ವ ಒಂದೇ ತರದ ಪುಸ್ತಕವಿದ್ದಂತೆ ನೀವು ಇದನ್ನು ಓದಲು ಹಾಗೂ ಗ್ರಹಿಸಲು ಇಚ್ಛಿಸಿದರೆ ಅದು ಕೇವಲ ಗಣಿತ ಭಾಷೆಯ ಮೂಲಕ ಮಾತ್ರ ಸಾಧ್ಯ ಎಂದು ಹೇಳಿದ ಗಣಿತ ಶಾಸ್ತ್ರಜ್ಞ ಅಂದ್ರೆ ಯಾರು ಉತ್ತರ ಗೆಲೀಲಿಯೋ ಅವರು ಹೇಳಿದ್ದಾರೆ ಪೂರ್ವ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಂಕಲನದ ಪರಿಕಲ್ಪನೆ ತಿಳಿಸುವ ಪ್ರಾರಂಭದಲ್ಲಿ ಕಲಿಸುವಾಗ ಅನುಸರಿಸಬೇಕಾದ ಸೂಕ್ತ ಅನುಕ್ರಮವಾದ ಹಂತಗಳು ಯಾವುವು ಹಂತಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ಪದ ಸಮಸ್ಯೆಗಳನ್ನು ಸಾಂಕೇತಿಕ ರೂಪದ ಸಮಸ್ಯೆಗಳನ್ನು ಪರಿಹರಿಸುವುದು ಚಿತ್ರಗಳ ಚಿತ್ರಗಳನ್ನು ಬಳಸಿ ಬೋಧಿಸುವುದು ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸುವುದು ಇದು ಅನುಕ್ರಮವಾದ ಹಂತಗಳಾಗಿವೆ ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆ ಎಂದರೆ ಉತ್ತರ ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು ಘಟಕ ಪರೀಕ್ಷೆಗಳನ್ನು ನಡೆಯುವುದು ಇದು ರೂಪನಾತ್ಮಕ ಮೌಲ್ಯಮಾಪನವಾಗಿದೆ ಮತ್ತು ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆ ಕೂಡ ಆಗಿದೆ ಕ್ಷೇತ್ರ ಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನು ಕೊಡುವುದು ಅಂತ್ಯದಲ್ಲಿ ಅಂತ ಕೇಳಿದ್ದಾರೆ ಉತ್ತರ ಗಳಿಸಿದ ಜ್ಞಾನವನ್ನು ಅನ್ವಯಿಸಲು ಕ್ಷೇತ್ರ ಗಣಿತದ ಬೋಧನೆಯಲ್ಲಿ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವಾಗಿ ನೀಡುತ್ತಾರೆ ಎಲ್ಲರಿಗೂ ಧನ್ಯವಾದಗಳು